ಏನಾಗಿದೆ, ಕಳೆದ ನಾಲ್ಕು ದಿನದಿಂದ ನಮ್ಮ ಪಕ್ಷದ ಮಾಜಿ ಸಂಸದರು ಮತ್ತು ಎಐಸಿಸಿ ಸೋಷಿಯಲ್ ಮೀಡಿಯಾ ಇನ್ಚಾರ್ಜ್ ಆಗಿದ್ದಂಥ ರಮ್ಯ ಅವರು ಒಂದು ಟ್ವೀಟ್ನ ವಿಚಾರ ಮಾಡಿದ್ದಾರೆ. ಏನು ಅಶ್ವತ್ಥನಾರಾಯಣ ಅವರು ಎಂ ಬಿ ಪಾಟೀಲ್ ಮನೆಗೆ ಹೋಗಿ ಭೇಟಿ ಮಾಡಿದರು ಅನ್ನೋ ಒಂದು ವಿಚಾರಕ್ಕೆ ಇವತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ನಿಮ್ಮ ಚಾನೆಲ್ಗಳಲ್ಲಿ ನಾವು ನೋಡ್ತಾ ಇದ್ದೆವು. ಆದರೆ ಇವತ್ತು ರಾಜಕೀಯದಲ್ಲಿ ಮುಖಂಡಗಳನ್ನ ನೋಡೋವಂಥದ್ದು ಬೇರೆ ಪಕ್ಷದಲ್ಲಿ ನೋಡೋವಂಥದ್ದು ಏನಿದೆಯೋ ಹೊಸದಾಗೇನಲ್ಲ. ಎಲ್ಲ ಪಕ್ಷದವರು ಅವರು ವಿಶ್ವಾಸಕ್ಕೆ ಎಲ್ಲರೂ ಇದ್ದಾರೆ, ಅವರು ವಿಶ್ವಾಸಕ್ಕೆ ಹೋಗಿ ಭೇಟಿಯನ್ನು ಮಾಡುವಂಥದ್ದು ಸಹಜ. ಆದರೆ ಇವತ್ತು ಅದು ಆ ವಿಚಾರದ ಬಗ್ಗೆ ಏನು ರಮ್ಯವರು ಟ್ವೀಟ್ ಮಾಡಿರುವಂಥ ವಿಚಾರಕ್ಕೆ ನಮ್ಮ ಬಹಳಷ್ಟು ಜನ ಅದ್ರ ಪರ ವಿರೋಧವನ್ನು ಮಾಡಿರುವಂಥದ್ದು, ಮತ್ತು ಇಲ್ಲೊಂದು ಸೋಷಿಯಲ್ ಮೀಡಿಯಾದಲ್ಲೂ ರಮ್ಯವ್ರ ವಿಚಾರವಾಗಿ ಅದು 5 ಕೋಟಿ 8 ಕೋಟಿಯ ಒಂದು ಪ್ರಸ್ತಾಪವನ್ನು ತೆಗೆದಿರುವಂಥದ್ದು ನಾನು ನೋಡಿದೆ. ಅದಕ್ಕೆ ಅವರು ರಮ್ಯವರು ಹೇಳಿದ್ದಾರೆ ಆ ವಿಚಾರದ ಬಗ್ಗೆ. ಏನು ವೇಣುಗೋಪಾಲ್ ನಮ್ಮ ಎಐಸಿಸಿ ಜನರಲ್ ಸೆಕ್ರೆಟರಿ ಇದ್ದಾರೆ, ಅವರು ರಾಜ್ಯಕ್ಕೆ ಬಂದು ಇದ್ರ ಬಗ್ಗೆ ವಿವರವನ್ನು ಕೊಡಬೇಕು ಮತ್ತು ಇದೇನಾಗಿದೆ ಅನ್ನೋ ಒಂದು ಮಾಹಿತಿಯನ್ನು ಕೊಡಬೇಕು ಅಂತ ರಮ್ಯವರು ಮಾತಾಡಿರುವಂಥದ್ದು. ಮತ್ತು ಜೊತೆಗೆ ಈಗ ನೀವು ಹೇಳಿದಾಗೆ ನಮ್ಮ ಪಕ್ಷದ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಉಡುಪಿಯಲ್ಲಿ ಮಾತಾಡಿರುವಂಥದ್ದು, ಕಳೆದ 4 ವರ್ಷದಿಂದ ರಮ್ಯವರು ಎಲ್ಲೋಗಿದ್ರು ಈಗೇನು ಟವಲ್ ಹಾಕಕ್ಕೆ ಬಂದಿರೋ ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪವನ್ನು ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಪ್ರಸ್ತಾಪನ ಮಾಡ್ತಾರೆ. ನಾನು ಯುವ ಕಾಂಗ್ರೆಸ್ನಲ್ಲಿ ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ 2 ಬಾರಿ ಅಧ್ಯಕ್ಷನಾಗಿದ್ದೆ, 1 ಬಾರಿ ರಾಜ್ಯ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷನಾಗಿ ನನ್ನ ಕೆಲಸವನ್ನು ಮಾಡಿರೋವಂಥದ್ದು. ನಮ್ಮ ಕೆಲಸ ಏನಪ್ಪ ಅಂತೇಳಿದ್ರೆ ಪಕ್ಷ ಸಂಘಟನೆ ಮಾಡುವಂಥದ್ದು. ನಮ್ಗೆ ಏನು ಜವಾಬ್ದಾರಿ ಕೊಟ್ಟಿರುತ್ತೆ ಜಿಲ್ಲೆಯಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು, ನಮಗೆ ಪಕ್ಷದ ಸಂಘಟನೆ ಒಂದು ವಿಚಾರ ಬಿಟ್ಟರೆ ರಾಜ್ಯ ಇರ್ಬೋದು ಮತ್ತು ರಾಷ್ಟ್ರೀಯ ನಾಯಕರುಗಳ ಬಗ್ಗೆ ಯಾವುದೇ ಒಂದು ವಿಚಾರ ಮಾತಾಡುವಂಥ ಒಂದು ನಮಗೆ ಇರೋದಿಲ್ಲ. ಪಕ್ಷದ ಸಂಘಟನೆ ಒಂದು ನಮ್ಗೆ ಜವಾಬ್ದಾರಿಗಳು ಇರುತ್ತೆ ಯುವಕರುಗಳನ್ನ ಸಂಘಟನೆ ಮಾಡೋದಕ್ಕೆ. ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಮತಗಳನ್ನ ಕಾಂಗ್ರೆಸ್ ಪಕ್ಷದಿಗೆ ಕೊಡಿಸೋದು ಕೆಲಸ ನಮ್ಮದು ಯುವ ಕಾಂಗ್ರೆಸ್ ಅವರಿಗೆ. ಅದು ಇವತ್ತೇನು ಅವ್ರು ಮಾತಾಡಿರೋವಂಥ ಒಂದು ಪ್ರಸ್ತಾಪ, ಯಾಕಂದರೆ ನಾವು ಎಲ್ಲರ ದಿನಲ್ಲೇ ನೋಡಬೇಕಲ್ಲ, ಯಾರು ಒಬ್ರ ಬಗ್ಗೆ ಆಪಾದನೆ ಮಾಡಬೇಕಾದ್ರೆ ನಾವು ಅವರಿನಲ್ಲೇನು ನೋಡಬೇಕಾಗತ್ತೆ. ಅದನ್ನು ರಮ್ಯವರು ಅದ್ರ ಬಗ್ಗೆ ಟ್ವೀಟನ್ನು ಮಾಡಿದ್ದಾರೆ. ಅದರಿಂದ ವೈಯಕ್ತಿಕವಾಗಿ ಹೇಳಬೇಕು ಅಂತೇಳಿದ್ರೆ ನಮ್ಮ ಜವಾಬ್ದಾರಿ ಏನಿದೆ ಈಗ ಏನು ಅವರು ಮಾತಾಡಿರುವಂಥದ್ದು ಒಂದು ಪಕ್ಷಕ್ಕೆ ಗೌರವ ತರುವಂಥದ್ದಲ್ಲ. ಯಾಕಂದರೆ ಪಕ್ಷದಲ್ಲಿ ಇನ್ನೂ ಇದೆ, ರಮ್ಯವರೇನು ಪಕ್ಷ ಬಿಟ್ಟೇನು ಹೋಗಿಲ್ಲ, ಅವ್ರು ಯಾವತ್ತು ಬೇಕಾದರೂ ಮತ್ತೆ ಆ್ಯಕ್ಟಿವ್ ಪೊಲಿಟಿಕ್ಸಿಗೆ ಬರ್ಬೋದು ಕಾಂಗ್ರೆಸ್ ಪಕ್ಷದಲ್ಲಿ, ಮುಂದಿನ ದಿನಗಳಲ್ಲಿ ಆ್ಯಕ್ಟಿವ್ ಪೊಲಿಟಿಕ್ಸಿಗೆ ಬರ್ಬೋದು. ಆ ದೃಷ್ಟಿ ಇಟ್ಕೊಂಡು ಇವತ್ತು ಯಾರನ್ನೋ ಒಬ್ಬರನ್ನ ಓಲೈಸೋ ವಿಚಾರ ಮಾಡೋವಂಥದ್ದು ತಪ್ಪು. ಯಾಕಂದರೆ ನಾವು ಅಧ್ಯಕ್ಷ ಆಗಬೇಕಾದ್ರೆ ಹಿಂದೆಗಡೆ ಯಾರಾದರೂ ಮುಖಂಡಗಳು ಸಪೋರ್ಟ್ ಇರುತ್ತೆ, ಹಾಗಂತ ಮಾತ್ರಕ್ಕೆ ನಾವು ಅವರನ್ನೇ ನಾವು ಓಲೈಸೋದ್ರಿಂದ ಪಕ್ಷಕ್ಕೆ ಸಂಘಟನೆ ಆಗೋದಿಲ್ಲ. ಯಾಕಂದರೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಮೇಲೆ ನಾವೆಲ್ಲರನ್ನೂ ಒಗ್ಗಟ್ಟಾಗಿ ತಗೊಂಡು ಹೋಗಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಮಾಡಿದ್ರೆ ಮಾತ್ರ ಪಕ್ಷ ಅಧಿಕಾರಕ್ಕೂ ತರ್ಬೋದು ಮತ್ತು ನಿಮ್ಗೆ ಕೊಟ್ಟಿರೋಂಥ ಅಧಿಕಾರನೂ ಒಳ್ಳೆ ಇದರಲ್ಲಿ ಉಪಯೋಗ ಪಡಿಸ್ಕೊಬೋದು. ಇವತ್ತು ಏನು ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಮಾತಾಡಿದ್ದಾರೆ, ಅವಲ್ಲಿ ಹಾಕೋ ವಿಚಾರ ಇರ್ಬೋದು, ಮತ್ತು ಭಾಳ ವರ್ಷದ ಮೇಲೆ ರಮ್ಯವರು ಬಂದಿದ್ದಾರೆ ಈಗ ಯಾಕೆ ಮಾತಾಡಬೇಕಿತ್ತು ಅನ್ನೋ ಪ್ರಸ್ತಾಪ ಏನು ಮಾಡಿದ್ದಾರೆ ಅದು ಒಳ್ಳೆಯ ವಿಚಾರ ಅಲ್ಲ. ಮತ್ತು ಆದಷ್ಟು ನಮ್ಮ ರಾಜ್ಯ ನಾಯಕರುಗಳು ಈಗ ರಾಜಸ್ಥಾನದಲ್ಲಿ 3 ದಿನದ ಒಂದು ಚಿಂತನ ಮಂಥನ ನಡೀತಾ ಇದೆ, ಅದಾಗಿ ಬಂದ ಮೇಲೆ ನಮ್ಮ CLP ನಾಯಕರು ಇರ್ಬೋದು ಮತ್ತು ಪಕ್ಷದ ಅಧ್ಯಕ್ಷರು PCC ಅಧ್ಯಕ್ಷರು DK ಶಿವಕುಮಾರ್ ಅವರು ಕರೆಸಿ ಆದಷ್ಟು ಯಾಕಂದರೆ ಯುವ ಕಾಂಗ್ರೆಸ್ಗೆ ಬುದ್ಧಿ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಆ ಬುದ್ಧಿಯನ್ನು ಒಳ್ಳೆ ಥರದಲ್ಲಿ ಉಪಯೋಗಿಸ್ಕೊಬೇಕು. ನಮ್ಮ ಹಿನ್ನೆಲೆಯೂ ನಾವು ನೋಡ್ಕೊಂಡು ಹೋಗ್ಬೇಕು, ಯಾಕಂದರೆ ನಾವೇನು ಸಾಚ ಅಲ್ಲ. ನೀವು ಏನೇನು ಮಾಡಿದಿರಿ ಅನ್ನೋದನ್ನು ಎಲ್ಲರೂ ನೋಡಿದ್ದಾರೆ, ರಾಜ್ಯದ ಜನನೂ ನೋಡಿದ್ದಾರೆ, ರಾಷ್ಟ್ರೀಯ ಜನನೂ ನೋಡಿದ್ದಾರೆ. ಅದರಿಂದ ಮಾತಾಡುವಂಥ ಸಂದರ್ಭದಲ್ಲಿ ಇತಿಮಿತಿಯಾಗಿರಬೇಕು ಅಂತ ನಾನು ಯುವ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಾನು ಕೇಳಿದೆ. ಯಾರನ್ನ ಓಲೈಕೆ ಮಾಡಕ್ಕೆ ಹೋಗಿದ್ರು ಸರ್? ಅಲ್ಲ, ಏನಾಗಿದೆ ಈಗ ಯಾರವ್ರನ್ನ ಅವ್ರು ಹೇಳ್ಕೊಂತಿರ್ತಾರಲ್ಲ, ನಮ್ಮನ್ನು ಮಾಡಿದ್ದಾರೆ ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಅಂತ. ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಮಾಡಿರೋದು ಯುವ ಕಾಂಗ್ರೆಸ್ನ ಏನೋ ಒಂದು ಪದಾಧಿಕಾರಿಗಳು ಆಯ್ಕೆ ಆಗ್ತಾರೆ, ಮೆಂಬರ್ಶಿಪ್ ತೊಗೊಳ್ತಾರೆ, ಅವರು ಆಯ್ಕೆಯನ್ನು ಮಾಡುವಂಥದ್ದು. ಅದೇ ಚುನಾವಣೆಗಳು ಬಂದಿತ್ತು, ಚುನಾವಣೆಯಲ್ಲಿ
ಮತ ಯಾರು ಹೆಚ್ಚು ತಗೊಳ್ತಾರೆ ಅವ್ರನ್ನ ಅಧ್ಯಕ್ಷ ಮಾಡುವಂಥದ್ದು ನಮ್ಮ ಪಕ್ಷದಲ್ಲಿ ಕಳೆದ 12 ವರ್ಷದಿಂದ ನಡ್ಕೊಂಡು ಬರ್ತಾ ಇರುವಂಥದ್ದು. ಯಾರಾಗಲಿ ಇಂಥವ್ರನ್ನ ಅಂತಲ್ಲ, ಬಟ್ ಅವ್ರು ಯಾರನ್ನೇ ನೀವು ಓಲೈಸಕ್ಕೆ ಹೋದ್ರೆ ಅದು ಪಕ್ಷಕ್ಕೆ ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ನಾನು ಹೇಳುವಂಥದ್ದು. ಪಕ್ಷದಲ್ಲಿ ಈ ವಿಚಾರದಲ್ಲಿ ಸುರ್ಜೇವಾಲ ಅವರು ಮಾತಾಡೋಕೆ ಹಿಂದೇಟ್ ಹಾಕ್ತಾರೆ ಅಂದ್ರೆ ರಮ್ಯ ಅವರು ಆ ಮಟ್ಟದ ಪ್ರಭಾವನ ಅಥವಾ ರಮ್ಯ ಅವರ ಬಲ ಏನು ಅಂತ. ಇಲ್ಲ, ರಮ್ಯ ಅವರ ಬಲ ಅಂತಲ್ಲ, ರಮ್ಯ ಅವರು ಈಗ ಒಂದು ಬಾರಿ ಲೋಕಸಭಾ ಸದಸ್ಯ ಇದ್ದು ಒಂದು ಬಾರಿ ಪರಾಭವವನ್ನು ಹೊಂದಿದ್ದಾರೆ. ಮತ್ತೆ ನಮ್ಮ ರಾಷ್ಟ್ರೀಯ ಅವರು ಏನು ಸೋಷಿಯಲ್ ಮೀಡಿಯಾ ACC ಇನ್ಚಾರ್ಜ್ ಇದ್ದರು, ಏನು 2018 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅವರು ಅವರ ಅಧ್ಯಕ್ಷ ಇದ್ದರು. ಅದರಿಂದ ಅವರು ರಾಷ್ಟ್ರ ಮಟ್ಟದಲ್ಲಿ ಎಲ್ಲರ ಜೊತೆ ನಾಯಕರುಗಳ ಜೊತೆ ಒಳ್ಳೆಯ ಒಂದು ವಿಶ್ವಾಸ ಇದೆ. ಅದರಿಂದ ಈಗ ಸುರ್ಜೇವಾಲ ಅವ್ರನ್ನ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ಅವರು ಈ ಏನು ನಮ್ಮ ಪಾರ್ಟಿಯಲ್ಲಿ ಈ ಆರ್ಗನೈಸ್ ವಿಚಾರದಲ್ಲಿ ಬರುವಂಥದ್ರಲ್ಲಿ ಸುರ್ಜೇವಾಲ ಅವರು ಹೆಚ್ಚು ಜವಾಬ್ದಾರಿ ಇರುವಂಥದ್ದು. ಅದರಿಂದ ಅವರು ಮಧ್ಯಸ್ಥಿಕೆ ಮಾಡಿ ಮತ್ತು ನಮ್ಮ ರಾಜ್ಯದ ಇನ್ಚಾರ್ಜ್ ಬೇರೆ ಇದ್ದಾರೆ ಸುರ್ಜೇವಾಲ ಅವರು. ಅದರಿಂದ ಆದಷ್ಟು ಬೇಗ ಅವರು ಇತ್ಯರ್ಥ ಮಾಡಲಿ ವಿಚಾರ ಅನ್ನೋ ವಿಚಾರ. ಓಕೆ, ಬಟ್ ಅವರು ಇಂಡೇಟ್ ಹಾಕ್ತಿದ್ದಾರೆ ಮತ್ತೆ ಅಲ್ಲ, ಈಗ ರಾಜಸ್ಥಾನದಲ್ಲಿ ಇದ್ದಿದೆಯಲ್ಲ, ಭಾನುವಾರದವರೆಗೂ ರಾಜಸ್ಥಾನದಲ್ಲಿ ನಮ್ಮ ಪಕ್ಷದ ಚಿಂತನೆ ಅಂತ ನಡೀತಾ ಇದೆ. ಅದಾದಮೇಲೆ ಇದ್ರ ಬಗ್ಗೆ ಸುರ್ಜೇವಾಲ ಅವರು ಮಾತಾಡ್ತಾರೆ ಮತ್ತು ವೇಣುಗೋಪಾಲ್ ಅವರು ಮಾತಾಡ್ತಾರೆ ಅಂತ ಅನ್ಕೋ. ಸರ್, ಪಕ್ಷದೊಳಗೆ ಅಂತರ್ಗತಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ವಾ ಅಂತೇಳಿ ಎಂ ಬಿ ಪಾಟೀಲ್ ಡಿ ಕೆ ಶಿ ಮಾತಾಡುವಂಥದ್ದು, ಮತ್ತೆ ಇವ ಈ ನಲ್ಪಾಡಿ ಹೇಳಿಕೆ ಇದೆಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ವಾ? ನಾನು ಅದನ್ನೇ ಹೇಳ್ತಿರೋದು. ಈಗ ನಮ್ಮ ಕೆಲಸ ಏನಪ್ಪ, ಯೂತ್ ಕಾಂಗ್ರೆಸ್ ಈಗ ನಾನು ಇದ್ದಲ್ಲ 10 ವರ್ಷ ಯೂತ್ ಕಾಂಗ್ರೆಸ್ಸಲ್ಲಿ ಇದ್ದಿದ್ದು, ನಮ್ಮದ ಕೆಲಸ ಪಕ್ಷ ಸಂಘಟನೆ ಮಾಡುವಂಥದ್ದು. ಆದರೆ ಇವರು ಸುಮ್ಮನೆ ಪ್ರಚಾರದ ಪ್ರಿಯರುಗಳು ಸ್ವಲ್ಪ ಜನ ಇರ್ತಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದೇ ಏನೋ ಒಂದು ಅಧಿಕಾರ ಸಿಕ್ತಿದ್ದಾಗೆ ಪ್ರಚಾರದ ಪ್ರಿಯರುಗಳು ಸ್ವಲ್ಪ ಜನ ಇರ್ತಾರೆ. ಅದರಿಂದ ಏನೋ ಒಂದು ಜೋಶ ಹುಡುಗ ಸ್ವಲ್ಪ ಮಾತಾಡಿದ್ದಾನೆ ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ಮಾತಾಡಬಾರ್ದು ಅಂತ ನಾನು ಅಧ್ಯಕ್ಷರು ಹೇಳುವಂಥದ್ದು. ಅಲ್ಲ, ಅದ್ಮೀರಿದ ವರ್ತನೆ ಅನ್ನೋದಕ್ಕಿಂತ ಇರೋವಂಥ ಸ್ಥಾನಕ್ಕಿಂತ ಹೆಚ್ಚು ಮಾತಾಡಿದ್ರು, ಅವ್ರು ಏನು ಸ್ಥಾನ ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚು ಮಾತಾಡಿದ್ದಾರೆ ಅನ್ನೋಂಥ ನನ್ನ ಭಾವನೆ. ಡಿ ಕೆ ಶಿವಕುಮಾರ್ ಮತ್ತು ಎಂ ಬಿ ಪಾಟೀಲ್ ಅನ್ನ ಜೊತೆಗೆ ಫೋಟೋ ತೋರಿಸ್ಕೊಂಡಿದ್ದಾರೆ, ಏನಾಗಿದೆ? ಚೆನ್ನಾಗೇ ಇದ್ದಾರಲ್ಲ ಅವರು, ಚೆನ್ನಾಗೇ ಇದ್ದಾರೆ. ಸುಮ್ಮನೆ ಇವರೆಲ್ಲ ಯಾಕೆ ಮಾತಾಡಿದ್ದಾರೆ? ಎಂ ಬಿ ಪಾಟೀಲ್ ಅವರು ಚೆನ್ನಾಗಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಚೆನ್ನಾಗಿದ್ದಾರೆ, ಎಂ ಬಿ ಪಾಟೀಲ್ ಅವರು ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರು ಬೇರೆ ಇದ್ದಾರೆ. ಸೊ ಅವುದೇ ಆದಂಥ ಅವ್ರ ವಿಶ್ವಾಸಕ್ಕೆ ಅಶ್ವತ್ಥನಾರಾಯಣ ಅವ್ರನ್ನ ಹೋಗಿ ನೋಡಿದ್ದಾರೆ ಅನ್ನೋವಂಥದ್ದು, ಅದನ್ನೇ ಒಂದು ನಾವು ಕಲ್ಪನೆ ಮಾಡಿ ಹೇಳೋವಂಥದ್ದು